ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮಹತ್ವವಾಗಿರತಕ್ಕಂತಹ ಅಪ್ಡೇಟ್ಸ್ ಗಳು ಬಂದಿದೆ ಸೋ ಆ ಒಂದು ಪ್ರಕಟಣೆಗಳನ್ನು ತಮ್ಮ ಮುಂದೆ ಇಡುವಂತಹ ಒಂದು ವಿಡಿಯೋ ಇದಾಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಮುಂದೆ ಬರತಕ್ಕಂತಹ ಹೊಸ ವಿಡಿಯೋಗಳ नोटिफिकेशन पड़ेरी नम्म टेलीग्राम ग्रूप कूड़ा जॉइन आगबहुदु अदर लिंक डिस्क्रिप्शन बॉक्स अल्ली हाकिर्तीवि स्नेहितरे कर्नाटक लोकसेवा आयोगदिंद इत्तीचेगे ताने परीक्षे नडेदित्तु अदु ग्रूप ए हुद्देगळिगे संबंधपट्टिरतक्कंतद्दु सहायक नियंत्रकरु हुद्देगळु अदु राज्य लेक्कपत्र मत्तु लेक्क परिशोधना इलाखेयल्लिन ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು ಸೋ ಅದಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳನ್ನು ಪ್ರಕಟಿಸಿ ಅದಾದ ನಂತರ ಅಂತಿಮ ಕೀ ಉತ್ತರಗಳನ್ನು ಕೂಡ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿತ್ತು ಈಗ ಯಾರೆಲ್ಲ ಪರೀಕ್ಷೆಯನ್ನು ಬರೆದಿದ್ದಾರೋ ಸೋ ಅವರಿಗೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಗೆ ಅರ್ಹ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ ಅರ್ಹ ಪಟ್ಟಿಯನ್ನು ಬಿಡಲಾಗುತ್ತೆ ಸೋ ಈಗ ಅರ್ಹತೆ ಪಟ್ಟಿಯನ್ನು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಬಿಡಲಾಗಿದೆ ಇದರಲ್ಲಿ ಲಿಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ದಿ ಮೇನ್ಸ್ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ಟು 6 ಪೋಸ್ಟ್ಸ್ ಆಫ್ ಅಸಿಸ್ಟೆಂಟ್ ಕಂಟ್ರೋಲ್ ಇನ್ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ 2020 ಫಾರ್ ವಿಚ್ ದಿ ಎಕ್ಸಾಮಿನೇಷನ್ ವಾಸ್ ಕಂಡಕ್ಟೆಡ್ ಬೈ ದಿ ಕಮಿಷನ್ ಆನ್ 17/8/2020 ಆಸ್ ನೋಟಿಫಿಕೇಶನ್ ಹಾಕಿ ಸೊ ಇದರ ಒಂದು ಇನ್ಫಾರ್ಮೇಷನ್ ಅನ್ನು ಪಬ್ಲಿಷ್ ಮಾಡಲಾಗಿದೆ ಇಲ್ಲೇನೇ ರಿಜಿಸ್ಟರ್ ನಂಬರ್ ನ ಬಿಡಲಾಗಿದೆ ಸೊ ಇದು ಅಭ್ಯರ್ಥಿಗಳ ರಿಜಿಸ್ಟರ್ ನಂಬರ್ ಆಗಿದೆ ಈ ರಿಜಿಸ್ಟರ್ ನಂಬರ್ ನಿಮ್ಮದಾಗಿದ್ರೆ ನೀವು ಇಲ್ಲಿ ನಡೆಯತಾ ಇರತಕ್ಕಂತ ನೇಮಕಾತಿಯ ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನು ಹೊಂದಿರ್ತೀರಿ ಅಂತ ಹೇಳಿ ಇದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರೆಲ್ಲ ಪರೀಕ್ಷೆಯನ್ನು ಬರೆದಿದ್ರಿ ಸೊ ಅವರು ತಮ್ಮ ರಿಜಿಸ್ಟರ್ ನಂಬರ್ ನ ಚೆಕ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನಡೆಯತಾ ಇರತಕ್ಕಂತ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಅದರಲ್ಲಿ 558 ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರತಕ್ಕಂತಹ ಕಲ್ಯಾಣ ಕರ್ನಾಟಕ ಕೇಡರ್ನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕವನ್ನು ಅನೌನ್ಸ್ ಮಾಡಲಾಗಿತ್ತು ಇನ್ನು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇದ್ದಂತಹ ಸುಮಾರು 2000 ಪ್ಲಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು ಈಗ ಅಭ್ಯರ್ಥಿಗಳು ಕೇಳ್ತಾ ಇರತಕ್ಕಂತ ಒಂದು ಪ್ರಶ್ನೆ ಇದೆ ಅದು ಏನಂತಂದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆಯತಾ ಇರತಕ್ಕಂತಹ ಒಂದು ನೇಮಕಾತಿಯ ಪರೀಕ್ಷಾ ದಿನಾಂಕ ಸೇಮ್ ಇದೆ ಅಂದರೆ 29/2020 ಇದೆ ಸೊ ಆದ್ದರಿಂದ ಎಲ್ಲಾದರೂ ಒಂದು ಕಡೆ ಮಾತ್ರ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅಲ್ಲಿ ಮಾತ್ರ ಅಥವಾ 2 ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಕೇವಲ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಪರೀಕ್ಷೆಯನ್ನು ಬರೆಯೋದಕ್ಕೆ ಎಲಿಜಿಬಿಲಿಟಿಯನ್ನು ಪಡೆದುಕೊಂಡಿರ್ತಾರೆ ದಿನಾಂಕ 29/2020 ಪರೀಕ್ಷೆ ನಡೆಯತಕ್ಕಂಥದ್ದು ಫಿಕ್ಸ್ ಆಗಿದೆ ಈಗಾಗಲೇ ಇದರ ಒಂದು ಕಾಲ್ ಲೆಟರ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ನೀವು ಕಾಲ್ ಲೆಟರ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬಹುದು ಕಾಲ್ ಲೆಟರ್ಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಮೈ ಅಪ್ಲಿಕೇಶನ್ಗೆ ಹೋಗಬೇಕು ಅಲ್ಲಿ ತಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಅಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನೊಂದು ಪ್ರಮುಖವಾಗಿ ಸಿಎಆರ್ ಮತ್ತು ಡಿಎಆರ್ ಸಿಎಆರ್ ಅಥವಾ ಡಿಆರ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಇದು ಎನ್ಎಚ್ಕೆಯಲ್ಲಿ 1505 ಪೋಸ್ಟ್ ಇತ್ತು ಮತ್ತು ಎಚ್ಕೆ ಭಾಗದಲ್ಲಿ 444 ಪೋಸ್ಟ್ ಇತ್ತು ಇದರ ಒಂದು ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಅದು ರಿಟರ್ನ್ ಎಕ್ಸಾಮಿನೇಷನ್ನು ಫಿಕ್ಸ್ಡ್ ಆಗಿರತಕ್ಕಂಥದ್ದು ಅದು 18 ಅಕ್ಟೋಬರ್ 2020 ಪರೀಕ್ಷಾ ದಿನಾಂಕ ಕೂಡ ಅನೌನ್ಸ್ ಆಗಿದೆ ಯಾರೆಲ್ಲ ಸಿಎಆರ್ ಡಿಆರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಹುದ್ದೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಆ ಒಂದು ಅಭ್ಯರ್ಥಿಗಳ ಗಮನಕ್ಕೆ ಈ ಒಂದು ಮಾಹಿತಿಯನ್ನು ತರಲಾಗಿದೆ ಇದಿಷ್ಟು ಮಾಹಿತಿ ನಾನು ಇವತ್ತು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದ ಮೂಲಕ ತರ್ತಾ ಇರತಕ್ಕಂಥದ್ದು ಇದೇ ರೀತಿಯ ಯಾವುದೇ ಅಪ್ಡೇಟ್ಸ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಿ ಅವರು ಇದರ ಒಂದು ಉಪಯೋಗವನ್ನು ತೆಗೆದುಕೊಂಡು ತಮ್ಮ ಅಧ್ಯಯನವನ್ನು ತೀವ್ರಗತಿಗೊಳಿಸಬೇಕು ಅಂತಕ್ಕಂಥದ್ದು ಮತ್ತು ಈ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು